ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿದರೆ ಸಿ ಇ ಟಿ ಕಟ್ ಆಫ್ ರ್ಯಾಂಕಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸಿ ಇ ಟಿ ವಿದ್ಯಾರ್ಥಿಗಳಿಗೆ, ಹೊಸ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಅಂದರೆ ಏನಂದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ಬರೆಯುವ ವಿದ್ಯಾರ್ಥಿಗಳಿಗೆ ತಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಒಟ್ಟೊಂದ್ಬಿಟ್ಟು 3 ರೌಂಡ್ ಇರ್ತದೆ. ನಂತರ ಇನ್ ಕೇಸ್ ನೀಡಾದರೆ ಎಕ್ಸ್ಟೆಂಡೆಡ್ ರೌಂಡ್, ಇನ್ನೊಂದು ರೌಂಡು ಕೂಡ ಎಕ್ಸ್ಟ್ರಾ ಇರ್ತದೆ. ಇಲ್ಲಿ ಕಟ್ ಆಫ್ ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೂಡ ಕ್ಯಾಟಗರಿ ವೈಸ್, ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ತಮ್ಮ ತಮ್ಮ ಕ್ಯಾಟಗರಿ ವೈಸು ಕಟ್ ಆಫ್ ಅಂತ ಇರ್ತದೆ. ಕಟ್ ಆಫ್ ಅಂದರೆ ಮಿನಿಮಮ್ ರ್ಯಾಂಕ್, ಇಷ್ಟು ರ್ಯಾಂಕ್ ಒಳಗಿದ್ರೆ ನಿಮಗೆ ಸೀಟು ಸಿಗ್ತದೆ ಅಂತ. ಅದು ಡಿಫ್ರೆಂಟ್ ಆಗುತ್ತೆ, ಫಸ್ಟ್ ರೌಂಡ್ಗೆ ಬೇರೆ, ಸೆಕೆಂಡ್ ರೌಂಡ್ಗೆ ಬೇರೆ, ತರ್ಡ್ ರೌಂಡ್ಗೆ ಬೇರೆ. ನಿಮ್ಮ ಕ್ಯಾಟಗರಿ ಮೇಲೆ ನಿಮಗೆ ಕಟ್ ಆಫ್ ಬಂದುಬಿಟ್ಟು ಡಿಪೆಂಡ್ ಆಗುತ್ತೆ. ಕಟ್ ಆಫ್ ಅಂದರೆ ಇಷ್ಟು ಅಂಕಗಳ ಒಳಗೆ ಬಂದರೆ ನಿಮಗೆ ಸೀಟ್ ಸಿಗುತ್ತೆ ಅಂತ. ಅದು ಬಂದುಬಿಟ್ಟು ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಎಷ್ಟು ಜನ ಅದೇ ಕಾಲೇಜಿಗೆ ಅಪ್ಲೈ ಮಾಡಿದ್ದಾರೆ, ಅದರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಈಗ ಕಟ್ ಆಫ್ ಅಂದರೆ ನಿಮಗೆ ಒಂದು ಸ್ವಲ್ಪ ಐಡಿಯಾ ಬಂದು ಅಂದ್ಕೊತೀನಿ. ನಂತರ ರ್ಯಾಂಕಿಂಗ್, ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಬಗ್ಗೆ ಮಾಹಿತಿ ಕೊಡ್ತೀನಿ. ವಿದ್ಯಾರ್ಥಿಗಳಿಗೆ ತಮ್ಮ ಸಿ ಇ ಟಿ ಬರೆದ ನಂತರ ನಿಮಗೊಂದು ರ್ಯಾಂಕಿಂಗ್ ಬರ್ತದೆ. ನಿಮ್ಮ ರಿಸಲ್ಟ್ ಪ್ರಕಟ ಆದ ನಂತರ ನಿಮಗೆ ಪ್ರತಿಯೊಂದು ಕೋರ್ಸ್ ವಿಭಾಗದಲ್ಲಿ ಇಂಜಿನಿಯರಿಂಗ್, ಫಾರ್ಮಸಿ, ವೆಟರ್ನರಿ, ಆ ರೀತಿ ನಿಮಗೆ ವಿಧವಿಧದ ಕೋರ್ಸ್ಗಳಲ್ಲಿ ನಿಮ್ಮ ರ್ಯಾಂಕಿಂಗ್ ಕೂಡ ಬರ್ತದೆ. ಆ ರ್ಯಾಂಕಿಂಗ್ ಆಧಾರದ ಮೇಲೆ ನಿಮ್ಮ ಕಾಲೇಜಸ್ ಯಾವ್ಯಾವ ಚೂಸ್ ಮಾಡಿದ ಅದರ ಆಧಾರದ ಮೇಲೆ ನಿಮ್ಮ ಕಟ್ ಆಫ್ ಅಂದ್ಬಿಟ್ಟು ನಿರ್ಧಾರ ಆಗುತ್ತೆ. ಅದು ಬಂದುಬಿಟ್ಟು ಕ್ಯಾಟಗರಿ ಕೂಡ ಇನ್ಕ್ಲೂಡ್ ಆಗುತ್ತೆ, ರಿಸರ್ವೇಷನ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಇಲ್ಲಿ ಎಷ್ಟೋ ರ್ಯಾಂಕ್ ಒಳಗೆ ಬಂದರೆ ಸೂಕ್ತ ಅಂತ ಕೇಳ್ಬೋದು. ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಕಾಲೇಜಸ್ಸಲ್ಲಿ ಡಿಫ್ರೆಂಟ್ ಇರುತ್ತೆ ವಿದ್ಯಾರ್ಥಿಗಳಿಗೆ, ಅದು ನಿಮ್ಮ ಕಟ್ ಆಫ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಸ್ ಯೂಶ್ವಲ್ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಇದ್ದರೆ ನೀವು ಟಾಪ್ ಕಾಲೇಜಸ್ನ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಒಳ್ಳೆ ಬ್ರ್ಯಾಂಚು ಕೂಡ ಇದ್ದರೆ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಕೂಡ ಇದ್ದರೆ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಅಂದರೆ ಯಾವುದಾದ್ರು ಒಂದು ಕಾಲೇಜಲ್ಲಿ ಆರಾಮಾಗಿ ವಿದ್ಯಾರ್ಥಿಗಳು ಸೀಟ್ನ ತಗೋಬೇಕು, ತಗೋಬಹುದು. ಆದರೆ ನಿಮಗೆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ನಿಮಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಬೇಕು ಅಂದರೆ ಗುಡ್ ರ್ಯಾಂಕಿಂಗನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಗುಡ್ ರ್ಯಾಂಕಿಂಗ್ ಇದ್ದರೆ ಉತ್ತಮ.